ದೇವೇಗೌಡರ ಸಾಹೇಬ್ರು ಮೊನ್ನೆ ದೂರವಾಣಿ ಮೂಲಕ ಮಾತಾಡಿದೆ. ಏಕೆಂದರೆ ನಿಮ್ಮ 64 ವರ್ಷದ ರಾಜಕಾರಣ ಜೀವನದಲ್ಲಿ ಈ ಜಿಲ್ಲೆ ಮತ್ತು ರಾಜ್ಯ ರಾಷ್ಟ್ರಕ್ಕೆ ನಿಮ್ಮ ಸೇವೆ ಸಲ್ಲಿಸಿದ್ದೀರಿ. ಯಾರು ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆ ಅನುಭವಿಸ್ತಾರೆ. ನೀವು ಧೈರ್ಯವಾಗಿರಬೇಕು. ಏಕೆಂದರೆ ಈ ನಾಡಿಗೆ ದೇಶಕ್ಕೆ ಇವತ್ತು ಮೋದಿಯವ್ರ ಜೊತೆ ಕೈ ಜೋಡಿಸಿದ್ದಾರೆ. ಈ ರಾಷ್ಟ್ರದಲ್ಲಿ ಮತ್ತೊಮ್ಮೆ ಮೋದಿಯವರು ದೇಶಕ್ಕೆ ಪ್ರಧಾನಿ ಆಗ್ತಕ್ಕಂಥದ್ದು ಒಂದು ಸನ್ನಿಹಿತ ಇದೆ. ಈ ಹಿನ್ನೆಲೆಯಲ್ಲಿ ದೇವೇಗೌಡರ ದೊಡ್ಡ ಮಹತ್ವ ಇದೆ. ದಯಮಾಡಿ ನೀವು ಮನಸ್ಸಿಗೆ ಇದನ್ನು ಬೇಜಾರು ಮಾಡ್ಕೋಬಾರ್ದು. ಯಾರು ತಪ್ಪಿತಸ್ಥಿದಾರೋ ಅವರು ಇದಾಗ್ತಾರೆ. ನೀವು ಧೈರ್ಯದಿಂದ ಇರಬೇಕು. ನಿಮ್ಮೊಂದಿಗೆ ಈ ಸಮಾಜ ಇದೆ, ಜನ ಇದ್ದಾರೆ ಅಂತ ಒಂದು ಹೇಳ್ತಾರೆ. ಈ ಪ್ರಕರಣ ನಾಳೆ ನೋಡೋಣ ಸರ್. ಅದಕ್ಕೂ ಇದು ನೋಡಿ ಸರ್, ಇದು ನೋಡಿ ಸರ್, ಇದು ವೈಯಕ್ತಿಕವಾಗಿ ಆಗಿರ್ತಕ್ಕಂಥ ವಿಚಾರಗಳು, ಯಾವುದೋ ರಾಜಕೀಯ ಪಕ್ಷಗಳು ಇನ್ವಾಲ್ವ್ ಆಗಿರ್ತಕ್ಕಂಥದ್ದಲ್ಲ. ಯಾವುದೋ ಕಾಂಗ್ರೆಸ್ಸೋ ಬಿ ಜೆ ಪಿನೋ ಜೆ ಡಿ ಎಸ್ ಪಕ್ಷಗಳು ಯಾವುದೇ ವಿಚಾರಗಳಲ್ಲಿ ವೈಯಕ್ತಿಕವಾಗಿ ಮಾಡಿರೋರು ವೈಯಕ್ತಿಕ ತಪ್ಪಿದರೆ ಯಾರ್ಯಾರು ಅನುಭವಿಸ್ತಾರೆ. ಅದರಲ್ಲೇನು ನಾವು ಯಾವುದು ಡಿಫೆ ಒಟ್ಟು ಈ ನಾಡಿನ ಮಹಿಳೆಯರ ಗೌರವ ಉಳಿಯಂಥದ್ದಾಗಬೇಕು. ಮುಂದಕ್ಕಿದು ಯಾವುದು ಇಂಥದ್ದು ಸಮಾಜದಲ್ಲಿ ನಡಿಬಾರ್ದು. ಯಾರೇ ಆಗಲಿ, ನಾವು ಅವರು ಇವರು ಅನ್ನೋದಿಲ್ಲ. ಈ ಪ್ರಕರಣ ದಾಖಲಾಗಿದ್ದಾರೆ, ಅವ್ರನ್ನ ಕರ್ಕೊಂಬಂದು ಒಳಪಡಿಸಿ ಅಂತ ಹೇಳಿದ್ದೀವಿ. ನಮ್ಮದೇನು ಅದ್ರ ಬಗ್ಗೆ ಡಿಫೆಂಡ್ ಮಾಡ್ಕೊಳ್ಳೋದಿಲ್ಲ. ರೇವಣ್ಣವ್ರನ್ನ ನೀವು ನೋಡ್ತಿದ್ದೀರಿ, ಅಷ್ಟಕ್ಕೆ ಮಟ್ಟ ನಡೆಸ್ಕೊಳ್ಳೋದು ಬೇಡ. ಅವ್ರನ್ನ ಬಿಡುಗಡೆಗೊಳಿಸಿ ಅನ್ನೋದು ಸರ್ಕಾರಕ್ಕೂ ಮನವಿ ಮಾಡ್ತೀನಿ, ಎಸ್ ಐ ಟಿಗೂ ಮನವಿ ಮಾಡ್ತೀನಿ.